ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಸ್ವಲ್ಪ ಕೂಡ ನೀರು ಸೇರಿಸದೆ, ಗ್ರೈಂಡ್ ಮಾಡದೆ ಸುಲಭವಾಗಿ ಮಾಡಬಹುದಾದ ಟೇಸ್ಟಿಯಾದ ರವಾ ರೊಟ್ಟಿಯ ರೆಸಿಪಿಯನ್ನು ನಿಮಗೆ ಕೂಡ ಶೇರ್ ಮಾಡ್ತಾ ಇದ್ದೇನೆ. ಮೊದಲು ನಾನಿಲ್ಲಿ ಚೆನ್ನಾಗಿ ತೊಳೆದ ಒಂದು ಎಳೆಯದಾದ ಸೋರೆಕಾಯಿಯನ್ನು ಕತ್ತಿ ಸಹಾಯದಿಂದ ಕಟ್ ಮಾಡ್ತಾ ಇದ್ದೇನೆ. ಎಳೆಯದಾದ್ರೆ ಅದರ ಒಳಗೆ ಬೀಜಗಳು ಆಗಿರೋದಿಲ್ಲ. ಸ್ವಲ್ಪ ಜಾಸ್ತಿ ಬೆಳೆದ ಸೋರೆಕಾಯಿ ಸಿಕ್ಕರಂತೂ ಅದರೊಳಗೆ ಬೀಜಗಳು ಇರುತ್ತೆ. ಆಗ ನಾವು ಅದರ ಬೀಜಗಳನ್ನು ಸಪರೇಟ್ ಮಾಡಿದ ನಂತರ ಉಪಯೋಗಿಸಬೇಕಾಗಿ ಬರುತ್ತೆ. ಈ ಸೋರೆಕಾಯಿ ತುಂಬಾ ಎಳೆಯದಾದ ಕಾರಣ ಬೀಜಗಳನ್ನು ತೆಗೆಯುವ ಅಗತ್ಯ ಇಲ್ಲ. ಇನ್ನು ಇದರ ಸಿಪ್ಪೆಯನ್ನು ನಾವು ಪೀಲರ್ ಸಹಾಯದಿಂದ ತೆಗೆಯೋಣ. ನೀವು ಈಗ ಅನ್ಕೊಳ್ಬಹುದು, ರವಾ ರೊಟ್ಟಿ ಅಂತ ಹೇಳಿ ಈ ಸೋರೆಕಾಯಿ ಯಾಕಪ್ಪ ಕಟ್ ಮಾಡ್ತಾ ಇರೋದು ಅಂತ. ಆದರೆ ನಾನಿಲ್ಲಿ ವೆರೈಟಿಯಾಗಿ ರೊಟ್ಟಿ ಮಾಡ್ತಾ ಇರೋದು, ಅದಕ್ಕೆ ನಾನಿಲ್ಲಿ ಸೋರೆಕಾಯಿಯನ್ನು ಕೂಡ ಹಾಕ್ತಾ ಇದ್ದೇನೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಈ ರೊಟ್ಟಿ ಮಾಡುವ ವಿಧಾನ ಸರಿಯಾಗಿ ಗೊತ್ತಾಗ್ಬೋದು. ಸ್ಕಿಪ್ ಮಾಡಿದ್ರಂತೂ ಗೊತ್ತೇ ಆಗೋದಿಲ್ಲ. ನೋಡಿ, ಈಗ ಸಿಪ್ಪೆ ಅಂತೂ ತೆಗೆದಾಯ್ತು. ಇನ್ನು ಇದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ತಕೊಳ್ಳೋಣ. ನಾನಿಲ್ಲಿ ಬರೀ ಅರ್ಧ ಸೋರೆಕಾಯಿ ಮಾತ್ರ ಕಟ್ ಮಾಡಿ ತಕೊಳ್ತಾ ಇರೋದು, ಬಾಕಿ ಅರ್ಧವನ್ನು ಉಪಯೋಗಿಸೋದಿಲ್ಲ. ಈ ಅರ್ಧ ಸೋರೆಕಾಯಿಯಿಂದ 4-5 ಜನರಿಗೆ ಬೇಕಾಗುವಷ್ಟು ರೊಟ್ಟಿಯನ್ನು ತಯಾರು ಮಾಡ್ತಾ ಇರೋದು. ನೋಡಿ, ಇನ್ನೊಂದು ಗ್ರೇಟರ್ ತಕೊಂಡು ಇದನ್ನೆಲ್ಲ ಚೆನ್ನಾಗಿ ಗ್ರೇಟ್ ಮಾಡಿ ತಕೊಳ್ಳೋಣ. ಸೋರೆಕಾಯಿ ತಿನ್ನೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಪಥ್ಯ ಮಾಡೋರಿಗೆ ಕೂಡ ಸೋರೆಕಾಯಿಯನ್ನು ಧಾರಾಳವಾಗಿ ತಿನ್ಬೋದು. ನೋಡಿ, ಎಲ್ಲವನ್ನು ಗ್ರೇಟ್ ಮಾಡಿ ತಕೊಂಡಿದ್ದೇನೆ. ಇನ್ನು ನೋಡಿ, ಸ್ವಲ್ಪ ಗಾಂಧಾರಿ ಮೆಣಸು, ಒಂದು ತುಂಡು ಶುಂಠಿ, ನೀರುಳ್ಳಿ, ಹಾಗೆಯೇ ಕರಿಬೇವಿನ ಸೊಪ್ಪನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸಬೇಕು. ನೋಡಿ, ಒಂದೊಂದಾಗಿ ಎಲ್ಲವನ್ನು ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳೋಣ. ಫಸ್ಟ್ ನಾನಿಲ್ಲಿ ನೀರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇನ್ನು ನಿಮಗೆ ಖಾರವಾದ ರೊಟ್ಟಿ ಬೇಕಿದ್ರೆ ಜಾಸ್ತಿ ಗಾಂಧಾರಿ ಮೆಣಸು ಅಥವಾ ಹಸಿಮೆಣಸನ್ನು ಕಟ್ ಮಾಡಿ ಸೇರಿಸ್ಕೊಳ್ಬೋದು. ಚಿಕ್ಕ ಮಕ್ಕಳೆಲ್ಲ ಇದ್ರೆ ಕಮ್ಮಿ ಹಾಕಿದ್ರೆ ಸಾಕಾಗತ್ತೆ. ನೋಡಿ, ನಾನು ಇಷ್ಟೇ ಹಾಕಿದ್ದು. ಇನ್ನು ನೋಡಿ, ಒಂದು ತುಂಡು ಶುಂಠಿಯನ್ನು ಕೂಡ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಶುಂಠಿ ಹಾಕೋದರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಬರೋದಿಲ್ಲ. ಹಾಗೆಯೇ ಇಲ್ಲಿ ನಾನು ನೋಡಿ ಇಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ತಗೊಂಡಿದ್ದೇನೆ. ಕರಿಬೇವಿನ ಸೊಪ್ಪು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿದರೆ ನಮ್ಮ ಹೊಟ್ಟೆಗೆ ಸೇರುತ್ತೆ, ಇಲ್ಲದಿದ್ರೆ ಅದನ್ನು ತೆಗೆದು ಬಿಸಾಡೋದೇ ಜಾಸ್ತಿ ಆಗುತ್ತೆ. ಇನ್ನಿದಕ್ಕೆ ನಾವು ಬೇಕಾದಷ್ಟು ಹುಳಿ ಉಪ್ಪನ್ನು ಸೇರಿಸಿಕೊಳ್ಳೋಣ. ನಾನಿಲ್ಲಿ 1/2 ಟೀಸ್ಪೂನು ಸೇರಿಸಿದ್ದು. ಇನ್ನು ಕೈಯಿಂದಲೇ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ. ಆಮೇಲೆ ಇದಕ್ಕೆ ನಾವು ಹಾಕಬೇಕಾದ್ದು ಬಾಂಬೆ ರವೆ, ಅಂದರೆ ಸಣ್ಣ ಸಜ್ಜಿಗೆ ಇದೆಯಲ್ಲ, ಅದನ್ನು ಬೇಕಾದಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ. ನೋಡಿ, ಸ್ವಲ್ಪ ಸೇರಿಸ್ಕೊಂಡ ನಂತರ ಕೈಯಿಂದಲೇ ಇದನ್ನು 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು. ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡಿ ಕೊಡುವ ಅಗತ್ಯವೇ ಬರೋದಿಲ್ಲ. ಆ ಸೋರೆಕಾಯಿಯಲ್ಲಿ ನೀರಿನಂಶ ಇರುತ್ತೆ, ಅದೇ ಸಾಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡುವಾಗ ಬೇಕಿದ್ರೆ ನೋಡಿಕೊಂಡು ರವೆಯನ್ನು ಸೇರಿಸ್ಕೊಳ್ಳಿ. ಆಮೇಲೆ ಕೈಯಿಂದಲೇ ಚೆನ್ನಾಗಿ 1-5 ನಿಮಿಷ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದಷ್ಟು ನಮ್ಮ ರೊಟ್ಟಿ ಒಳ್ಳೆ ಸಾಫ್ಟಾಗಿ ಸಿಕ್ಕುತ್ತೆ. ನಾನಿಲ್ಲಿ 1/2 ಕೆಜಿಯಷ್ಟು ಬಾಂಬೆ ರವೆಯನ್ನು ಇದಕ್ಕೆ ಸೇರಿಸಿದ್ದೇನೆ. ಇನ್ನು ನೋಡಿ, ಈ ಹಿಟ್ಟನ್ನು ಸ್ವಲ್ಪ ಉಂಡೆ ಮಾಡಿ ನೋಡಿ, ಆಗ ಅದರಲ್ಲಿ ಬಿರುಕು ಬರಬಾರದು. ಆ ರೀತಿ ಆದರೆ ನಮ್ಮ ರೊಟ್ಟಿ ಹಿಟ್ಟಿನ ಪಾಕ ಕರೆಕ್ಟಾಗಿದೆ ಅಂತ ಅರ್ಥ. ಇದನ್ನಿನ್ನು ನಾವು ಸ್ವಲ್ಪ ಹೊತ್ತು ಹಾಗೆಯೇ ಮುಚ್ಚಿಡೋಣ. ಇನ್ನು ನಾವು ರೊಟ್ಟಿಯನ್ನು ತಟ್ಟೋಕ್ಕೆ ನೋಡಿ ಈ ಥರದ ಬಾಳೆ ಎಲೆಗಳನ್ನು ಚೆನ್ನಾಗಿ ತೊಳೆದು ತಕೊಂಡಿದ್ದೇನೆ. ಬಾಳೆ ಎಲೆಯಲ್ಲಂತೂ ರೊಟ್ಟಿ ತಟ್ಟಿ ಬೇಯಿಸಿದರೆ ಅದರ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಇನ್ನು ನೋಡಿ, ಒಮ್ಮೆ ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ಇಷ್ಟಿಷ್ಟೇ ಉಂಡೆಯನ್ನು ತಗೊಂಡು ಒಂದೊಂದೇ ಬಾಳೆ ಎಲೆಯ ಮೇಲೆ ಹಾಕೋಣ. ಆಮೇಲೆ ಕೈಯನ್ನು ಚೆನ್ನಾಗಿ ಒದ್ದೆ ಮಾಡಿದ ನಂತರ ಆದಷ್ಟು ತೆಳ್ಳಗೆ ರೊಟ್ಟಿಯನ್ನು ನೋಡಿ ಈ ಥರ ತಟ್ಟಿ ತಗೊಳ್ಳೋಣ. ಕೈಯನ್ನು ಒದ್ದೆ ಮಾಡಿದರೆ ನಮಗೆ ರೊಟ್ಟಿ ತಟ್ಟೋಕ್ಕೆ ಬಹಳ ಸುಲಭ ಆಗುತ್ತೆ. ಇದೇ ರೀತಿ 4-5 ಬಾಳೆ ಎಲೆಯಲ್ಲಿ ರೊಟ್ಟಿಯನ್ನು ತಟ್ಟಿ ಇಟ್ಟರೆ ನಮಗೆ ಬೇಯಿಸುವಾಗ ಬಹಳ ಸುಲಭ ಆಗುತ್ತೆ. ನೋಡಿ, ನಾನಿಲ್ಲಿ ಇಷ್ಟು ತೆಳ್ಳಗೆ ತಟ್ಟಿ ತಗೊಂಡಿದ್ದೇನೆ. ಇನ್ನು ಇದನ್ನು ಬೇಯಿಸೋಣ. ಕಾವಲಿಗೆ ಬಿಸಿಯಾಗಿದೆ. ಇನ್ನು ನೋಡಿ, ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೇನೆ. ಇನ್ನು ನೋಡಿ, ಇದನ್ನು ಈ ಥರ ಹಾಕಿ ಮುಚ್ಚಿಟ್ಟು 2 ನಿಮಿಷ ಹಾಗೆಯೇ ಬೇಯೋಕ್ಕೆ ಬಿಡೋಣ. ನೋಡಿ, ಮುಚ್ಚಳ ತೆಗೆದಾಗ ಬಾಳೆ ಎಲೆಯನ್ನು ನಮಗೆ ಸುಲಭವಾಗಿ ತೆಗೆಯೋಕ್ಕೆ ಸಿಕ್ಕುತ್ತೆ.
ನೋಡಿ, ಬಾಳೆ ಎಲೆ ಎಲ್ಲ ತೆಗೆದ ನಂತರ ಸ್ವಲ್ಪ ಎಣ್ಣೆ ಹಾಕೋಣ. ಆಮೇಲೆ ಅದನ್ನು ತಿರುಗಿಸಿ ಹಾಕಿ ಎರಡೂ ಸೈಡು ಚೆನ್ನಾಗಿ ಬೇಯಿಸೋಣ. ಆದಷ್ಟು ಮೀಡಿಯಂ ಫ್ಲೇಮಿನಲ್ಲಿ ಇಟ್ಟು ಇದನ್ನು ಬೇಯಿಸಿ ತೆಗೀರಿ. ಇಲ್ಲದಿದ್ದರೆ ಬೇಗನೆ ಸೀದು ಹೋಗುತ್ತೆ, ಚೆನ್ನಾಗಿ ಬೆಂದಿರೋದಿಲ್ಲ. ಬರೀ ಸಣ್ಣ ಉರಿಯಲ್ಲಿ ಕೂಡ ಬೇಯಿಸೋಕೆ ಹೋಗಬೇಡಿ. ನೋಡಿ, ಇದಾಗಿದೆ, ಇದನ್ನು ಇನ್ನು ಪ್ಲೇಟಿಗೆ ಹಾಕೋಣ. ಇದೇ ಥರ ಬಾಕಿ ಉಳಿದ ರೊಟ್ಟಿಯನ್ನು ಕೂಡ ಬೇಯಿಸಿ ತೆಗೆಯೋಣ. ಸೂಪರ್ ಟೇಸ್ಟಿನಲ್ಲಿ ಇರುತ್ತೆ ಈ ರೊಟ್ಟಿ. ನೀವಂತೂ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮೆಲ್ಲರ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಲಿಕ್ಕೆ ಮರಿಬೇಡಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲನ್ನು ನೋಡೋರಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬೈ ಬೈ, ಥ್ಯಾಂಕ್ ಯು.